ನಮಸ್ಕಾರ ಸೋನಿ ನನ್ನ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಮೊದಲಿಗೆ ಮುಖ್ಯಾಂಶಗಳು ಅಭಿವೃದ್ಧಿ ಕಾರ್ಯಕ್ರಮ ಕೋವಿಡ್ ನಿರ್ವಹಣೆ ಪ್ರಗತಿ ಪರಿಶೀಲನೆ ಸಭೆ ಶಾಲೆ ಕಟ್ಟಡಗಳು ಸರಿಯಾಗಿ ನಿರ್ವಹಣೆ ಆಗಲಿ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸುಜ ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ಬಕ್ಕಚೌಡಿಯಲ್ಲಿ 110 ಕೂಲಿ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಕೋವಿಡ್ ನಿಯಮಗಳ ಪಾಲನೆ ಮೂಲಕ ಹೋರಾಟಗಾರ ಸಮಾಜ ಸೇವಕ ರಾಜು ಕಡ್ಡಳರ 54ನೇ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ಕಬ್ಬಿಗೆ ಕನಿಷ್ಠ 4000 ರೂಪಾಯಿ ಬೆಂಬಲ ಬೆಲೆ ನಿಗದಿಗೊಳಿಸಲು ಕೇಂದ್ರ ರಾಜ್ಯ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವರಲ್ಲಿ ಬೀದರ್ ಜಿಲ್ಲಾ ರೈತ ಸಂಘದ ಮನವಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಭು ಚವ್ಹಾಣ್ ಪ್ರಮಾಣ ವಚನ ಸ್ವೀಕಾರ ಹುಣಬಾದ್ನಲ್ಲಿ ವಿಜಯೋತ್ಸವ ದೇಶಪ್ರೇಮ ಹೆಚ್ಚಿಸುವ ನಿಟ್ಟಿನಲ್ಲಿ ಆಜಾದಿಕ ಅಮೃತ ಮಹೋತ್ಸವ ಕಾರ್ಯಕ್ರಮ ಶಿವಾನಂದ ಮೇತ್ರೆ ಸುದ್ದಿಯ ವಿವರಗಳು ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬೀದರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸುಜಾ ಅವರು ಬೀದರ್ ಜಿಲ್ಲೆಯಲ್ಲಿ ಆಗಾಗ ತೀವ್ರ ರೀತಿಯಲ್ಲಿ ಮಳೆ ಸುರಿಯುತ್ತಲೇ ಇದೆ ಹೀಗಾಗಿ ಶಾಲಾ ತರಗತಿ ಕೊಠಡಿಗಳು ಸುಭದ್ರವಾಗಿ ಇರುವಂತೆ ನೋಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಬೀದರ್ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ಡಾಕ್ಟರ್ ರಿಚರ್ಡ್ ವಿನ್ಸೆಂಟ್ ಡಿಸುಜಾ ಅವರು ಮಾತನಾಡುತ್ತಾ ಮಳೆ ತೀವ್ರ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿನ ಎಲ್ಲ ಶಾಲಾ ಕಟ್ಟಡಗಳು ಸುಸ್ಥಿತಿಯಲ್ಲಿರುವಂತೆ ನಿರ್ವಹಣೆ ಬಗ್ಗೆ ಒತ್ತು ಕೊಡಬೇಕೆಂದು ಹೇಳಿದರು ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಗುರುತಿಸಿದ ಶೀತಲಗೊಂಡ ಶಾಲಾ ತರಗತಿ ಕೋಣೆಗಳ ದುರಸ್ತಿಗೆ ಒತ್ತು ಕೊಡಬೇಕು ಗುಣಮಟ್ಟದಂತ ಒತ್ತು ಕೊಡದೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ ಏಜೆನ್ಸಿಗಳಿಗೆ ನೋಟಿಸ್ ರವಾನಿಸಿ ಎಚ್ಚರಿಕೆ ನೀಡಬೇಕೆಂದು ಕಾರ್ಯದರ್ಶಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಬೀದರ್ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡಗಳು 91 ಇರುತ್ತವೆ 54 ಶಾಲಾ ತರಗತಿ ಕೋಣೆಗಳು ಶಿಥಿಲಗೊಂಡಿರುವುದಾಗಿ ಗುರುತಿಸಲಾಗಿದೆ ಎಂದು ಶಿಕ್ಷಣ ಅಧಿಕಾರಿ ತುಳಸಿರಾಮ್ ದೊಡ್ಡೆ ಅವರು ಸಭೆಗೆ ಮಾಹಿತಿ ನೀಡಿದರು ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮಾತನಾಡುತ್ತಾ 1 ಕೋಟಿ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ 36 ಕಾಮಗಾರಿಗಳನ್ನು ತಿಂಗಳೊಳಗೆ ಪೂರ್ಣಗೊಳಿಸಲು ಹೆಚ್ಚಿನ ಗಮನ ಕೊಡಬೇಕು ಎಂದು ಇದೇ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಿಗೆ ನಿರ್ದೇಶನ ನೀಡಿದರು ಮ್ಯಾಟ್ರಿಕ್ ಪೂರ್ವ ವಸತಿ ನಿಲಯಗಳು ಇದುವರೆಗೆ ಆರಂಭವಾಗಿಲ್ಲ ಜಿಲ್ಲೆಯಲ್ಲಿ ಒಟ್ಟು 37 ಮ್ಯಾಟ್ರಿಕ್ ನಂತರದ ವಸತಿ ನಿಲಯಗಳ ಪೈಕಿ ಇದುವರೆಗೆ 27 ವಸತಿ ನಿಲಯಗಳು ಮಾತ್ರ ತೆರೆದಿವೆ 1400 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಎಂದು ಬಿಸಿಎಂ ಅಧಿಕಾರಿ ಸಭೆಗೆ ಮಾಹಿತಿ ನೀಡಿದರು ವಿದ್ಯಾರ್ಥಿಗಳ ಪಾಲಕರ ಮನವೊಲಿಸಿ ಮಕ್ಕಳು ಹಾಸ್ಟೆಲ್ಗೆ ಬರುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳು ಬಿಸಿಎಂ ಅಧಿಕಾರಿಗೆ ಸೂಚನೆ ನೀಡಿದರು ಸಭೆಯ ಬುಕ್ಲೆಟ್ ಅನ್ನು ಸಿದ್ಧ ಮಾದರಿಯಲ್ಲಿ ಅಚ್ಚುಕಟ್ಟಾಗಿ ತಯಾರಿಸಲು ಅಧಿಕಾರಿಗಳು ಸಹಕರಿಸಬೇಕು ಸಭೆಗೆ ಬರುವ ಮೊದಲು ಆಯಾ ಇಲಾಖೆಗಳ ಅಧಿಕಾರಿಗಳು ಇನ್ಮುಂದೆ ಕಡ್ಡಾಯವಾಗಿ ಸಹಿ ಮಾಡಿದ ಕಾಪಿಯನ್ನು ಮುಂಚಿತವಾಗಿ ತಲುಪಿಸಬೇಕೆಂದು ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ತಾರಮಣಿ ಜಿಎಚ್ ಅವರು ಮಾತನಾಡುತ್ತಾ ಜಿಲ್ಲೆಯಲ್ಲಿ 380 ಮಿಮಿ ವಾಡಿಕೆ ಮಳೆಗೆ ವಾಸ್ತವವಾಗಿ 445 ಮಿಮಿ ಸುರಿದು ಶೇಕಡಾ 17ರಷ್ಟು ಅಧಿಕ ಮಳೆಯಾಗಿದೆ ಜಿಲ್ಲೆಯ ಪ್ರಮುಖ ಬೆಳೆಯಾದ ಸೋಯಾಬೀನ್ 2.20 ಸಾವಿರ ಹೆಕ್ಟರ್ನಲ್ಲಿ ಎರಡನೇ ಪ್ರಮುಖ ಬೆಳೆಯಾದ ತೊಗರಿಯು 90,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಈಗ ಮಳೆ ನಿಂತಿದ್ದು ಬೆಳೆಗಳು ಸರಿಯಾಗಿವೆ ಈಗ ಇದುವರೆಗೆ 24,000 ಮೆಟ್ರಿಕ್ ಟನ್ ರಸಗೊಬ್ಬರ ವಿತರಣೆಯಾಗಿದೆ 16,000 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನು ಇದೆ 2020-21ನೇ ಸಾಲಿನಲ್ಲಿ ಒಟ್ಟು 56 ರೈತರ ಆತ್ಮಹತ್ಯೆ ಪ್ರಕರಣಗಳ ಪೈಕಿ 37 ರೈತ ಕುಟುಂಬದವರಿಗೆ ಪರಿಹಾರ ವಿತರಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಬೀದರ್ ಜಿಲ್ಲೆಯಲ್ಲಿ 21 ಬಾಲ್ಯ ವಿವಾಹ ತಡೆಯಲಾಗಿದೆ ಎಂದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಸಭೆಗೆ ಮಾಹಿತಿ ನೀಡಿದರು ಇಂತಹ ಕೃತಕ ಯಾರಾದರೂ ಕುಮುಕು ನೀಡಿದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಆ ಬಗ್ಗೆ ತಮಗೆ ತಿಳಿಸಬೇಕೆಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು ಈ ಸಭೆಯಲ್ಲಿ ತೋಟಗಾರಿಕೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಕ್ಷರ ದಾಸೋಹ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಯಿತು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಜಹೀರ್ ನಸೀಂ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಗಾಳಿ ಬೀದರ್ ಮತ್ತು ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಗರಿಮಪ್ಪನವರ್ ಡಾಕ್ಟರ್ ಭುವನೇಶ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸೂರ್ಯಕಾಂತ್ ಎಸ್ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಎಸ್ಎಸ್ ಮಠಪತಿ ಹಾಗೂ ಇತರರು ಇದ್ದರು ಊಟಕ್ಕೆ ವ್ಯವಸ್ಥೆ ಇದೆ ಆಹಾರ ಕಿಟ್ಗಳನ್ನ ಪಿಡಿಜಿ ವಿತರಣೆ ಮಾಡ್ತಾ ಕೂತಿದ್ದಾರೆ ಅಲ್ಲ ಟೋಟಲ್ ಜಿಲ್ಲೆಯಲ್ಲಿ ಯಾರು ಎಲ್ಲಿ ಯಾರು
ಕಾರ್ಯದರ್ಶಿಗಳಾಗಿ ಇದು ಎರಡನೇ ಮೀಟಿಂಗು, ಏಳುವರೆಗೂ ನೀವು ಇದೇನೇ ಕತೆ ಹೇಳ್ತಾ ಇದ್ದೀವಿ.
ಒಂದ್ ಸಂದಿಗೂ ನೋಟಿಸ್ ಯಾರಿಗೂ ಕೊಟ್ಟಿರೋದಿಲ್ಲ. ನೀವು ರೈಟ್ ಸೈನ್ ಕಾಪಿ ಏನಾದ್ರು ಕಳಿಸಿದ್ರಿ ನಮ್ಮ ಅವ್ರು ರಿಪೀಟೆಡ್ ಪರ್ಸುವೇಸಿವ್ ಕಮ್ಯುನಿಕೇಶನ್ ಮಾಡಿದಾರಂತೆ ವಿಜಯಲಕ್ಷ್ಮಿ. ಯಾರಿಗೆ ಕಳಿಸಿದ್ರಿ ಅದನ್ನ? ಪೇಜ್ ನಂಬರ್ 11 ನೋಡ್ರಿ. ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮದ ಮಾಸಿಕ ಅನುಷ್ಠಾನ ಏನು ವೇಳಾಪಟ್ಟಿ ಅಂತ ಬರೆದಿದ್ದೀನಿ. ಮಂತ್ಲಿ ಪ್ರೋಗ್ರೆಸ್ ರಿವ್ಯೂ ಆಫ್ ಕೆಡಿಪಿ ಅಲ್ಲ ಇದು. ಮಹಿಳಾ ಅಂತ ಬರ್ಕೊಂಡಿದ್ವಿ, ಯಾಕೆ ಬರ್ಕೊಂಡಿದ್ದು? ದಿಸ್ ಕ್ಲಿಯರ್ಲಿ ರಿಫ್ಲೆಕ್ಟ್ಸ್ ದ ಸೀರಿಯಸ್ನೆಸ್ ವಿಚ್ ಯು ಆರ್ ವರ್ಕಿಂಗ್ ಇನ್ ಜಿಲ್ಲಾ ಪಂಚಾಯತ್. ಬೀದರ್ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ನೆರವಿನೊಂದಿಗೆ ಬೀದರ್ ತಾಲೂಕಿನ ಬಕ್ಕಚೂಡಿ ಗ್ರಾಮದಲ್ಲಿ ಸಾಮಾಜಿಕ ಕಾರ್ಯಕರ್ತರ ವಿಜಯಕುಮಾರ್ ಭಾವಿಕಟ್ಟಿ ಅವರ ನೇತೃತ್ವದಲ್ಲಿ ಸುಮಾರು 110 ನೋಂದಾಯಿತ ಕೂಲಿ ಕಾರ್ಮಿಕರಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಕ್ಕಚೂಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಜಯಕುಮಾರ್ ಭಾವಿಕಟ್ಟಿ ಅವರು ಮಾತನಾಡುತ್ತಾ ಬಡ ಕಟ್ಟಡ ಕಾರ್ಮಿಕರಿಗೆ ಆಹಾರ ಧಾನ್ಯ ಫುಡ್ ಕಿಟ್ ನೀಡುತ್ತಿರುವ ಸರ್ಕಾರದ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬೀದರ್ ತಾಲೂಕಿನ ಬಕ್ಕಚೋಡಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಜಯಕುಮಾರ್ ಭಾವಿಕಟ್ಟಿಯವರು ಮಾತನಾಡುತ್ತಾ ಕೋವಿಡ್ ಬಂದಾಗಿನಿಂದ ಕಾರ್ಮಿಕರು ಹೆಚ್ಚಿನ ಕೆಲಸ ಸಿಗದೆ ಕಷ್ಟ ಎದುರಿಸುತ್ತಿದ್ದು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಕಿಟ್ ನೀಡುವ ಮೂಲಕ ಬಡವರಿಗೆ ಒಂದಿಷ್ಟು ಆಸರೆ ಮಾಡಿದೆ ಎಂದರು. ಬೀದರ್ ತಾಲೂಕಿನ ಬಕ್ಕಚೋಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀಮತಿ ಗೀತಾ ಪ್ರಕಾಶ್ ಗುಬ್ಬಿ ಅವರು ಮಾತನಾಡುತ್ತಾ ಕಾರ್ಮಿಕ ಇಲಾಖೆಯ ವತಿಯಿಂದ ಕೂಲಿ ಕಾರ್ಮಿಕರಿಗೆ ನೀಡಲಾಗುತ್ತಿರುವ ಆಹಾರ ಧಾನ್ಯದ ಕಿಟ್ ನೀಡುವ ಮೂಲಕ ಬಡವರಿಗೆ ಸಹಾಯ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದಿಸುವುದಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಗಣ್ಯರು, ಯುವಕರು, ಮಹಿಳೆಯರು, ಮಕ್ಕಳು ಇದ್ದರು. ಅಲ್ಲಿ ಹಿಂದೆ ಯಾರು ನಿಂದಿರ್ಬೇಡ, ಅದು ಹಿಂಗೆ ಹಿಡ್ಕೊ, ಹಿಂಗೆ ಹಿಡ್ಕೊ, ಹಿಂಗೆ ತಿರ್ಗ ಸರ್. ಹೋಲಿ ಹೋಲಿ ಸುಂದರಮಣಿ ಬಜ ಇನ್ನ ಸಾಡ ಜರ ಬಲ್ ಬಲ್ ನಿಂದ್ರು ಬರೀನ ಬರ್ರಿ ನೀವು
ಹೋಗರ ಖಾಲಿ ಆ ಮುರ್ಮು ಮು ಮೋರೆ ತಾ ಮುಂದೆ ಈಗ ಬರ ಈಗ ಬರ ಈಗ ಕೂಡಿ ಕೂಡಿ ಆ ತಕೊಂಡ ಬಾ ಇಕಡೆ ಬಾ ತಾ ಬಂದ ಈಗ ಹಾಯ್ ದಿಲ್ಲಿ ಇಕಡೆ ಬಾ ಈಗ ಹಿಂಗ ಒಂದು ಹಿಡ್ಕೊಡಿ ಚಕ್ಕ ಕೂಡ ಇಟ್ಕೊ ಹಾ ಹಿಂಗೇಡಿ ಬರ ನಡ इवते ना लेबर कार्मिकर का आफीस कड़े फुड किट वितरण मातावी लाकडौन समय ग्रामीण जन भाई तकलीफ आगे इन केस हल्दलस हाँ अल अलदात आ टाइम गोवर्मेंट स्कीम तेत फुड वितरण मे ना लेबर कार्ड नाने कलेक्टी हम आफी सबमिटी नूरव सबमिट मैं नूरव को इवत नूरव को इन उल्क नल्वत्ती आम नेक्स्ट टाइम वितरण मातीन विजय कुमार भाई कट्टी होस मेबर और नूर जन नूर इपत् जनक इू आहार धान्य किट वितरण मैार अद्रेवरी इन हीतल सहयोग जन सेवे हेच्चे नान आशीन रही ಹುಟ್ಟು ಹೋರಾಟಗಾರ ಬೀದರ್ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯದ ಶಿಕ್ಷಣ ಪ್ರೇಮಿ ರಾಜು ಕಡ್ಡಿಲವರ 54ನೇ ಹುಟ್ಟು ಹಬ್ಬವನ್ನು ಬೀದರ್ ನಗರದ ಮಲ್ಲಳ್ಳಿ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ ಸಂಮಂಗಣದಲ್ಲಿ ಬೀದರ್ ಜಿಲ್ಲಾಡಳಿತದ ಕೋವಿಡ್-19 ಕೊರೋನಾ ವೈರಸ್ ನಿಯಮಗಳ ಅನ್ವಯ ಸರಳವಾಗಿ ಕೇಕ್ ಕಟ್ ಮಾಡುವ ಮೂಲಕ ಅಭಿಮಾನಿಗಳು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ತೆಲಂಗಾಣ ರಾಜ್ಯದ ಜಹೀರಾಬಾದ್ನ ದೈವ ಸಂದೇಶಕರದ ಫಾದರ್ ರವೀಂದ್ರಪ್ಪ ಅವರು ಮಾತನಾಡುತ್ತಾ ರಾಜು ಕಡ್ಡಳ ಅವರಂತಹ ಸಮಾಜ ಸೇವಕರು ದೇಶ ರಾಜ್ಯ ಹಾಗೂ ಜಿಲ್ಲೆಗೆ ಬಹಳ ಅಗತ್ಯವಿದೆ ರಾಜು ಕಡ್ಡಳ ಅವರ 54ನೇ ಹುಟ್ಟುಹಬ್ಬ ಆಚರಿಸಲು ಅವರ ಅನೇಕ ಅಭಿಮಾನಿಗಳು ಹಿರಿಯರು ಮುಖಂಡರು ಆಗಮಿಸಿದ್ದಾರೆ ರಾಜು ಕಡ್ಡಳ ಅವರಿಗೆ ಆಶೀರ್ವದಿಸಲು ಬಂದಿದ್ದೇನೆ ಎಂದರು ಸಂವಿಧಾನ ಸಂರಕ್ಷಣಾ ಸಮಿತಿಯ ಬೀದರ್ ಜಿಲ್ಲಾ ಪ್ರಮುಖರಾದ ಅಬ್ದುಲ್ ಮನನ್ ಸೇಟ್ ಅವರು ಮಾತನಾಡುತ್ತಾ ರಾಜು ಕಡ್ಡಳ ಅವರು ದೀನ ದಲಿತರ ಶೋಷಿತ ವರ್ಗದವರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ದೇವರು ರಾಜು ಕಡ್ಡಳ ಅವರಿಗೆ ಆಯು ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು ರಾಜು ಕಡ್ಡಳ ಅವರು ಮಾತನಾಡುತ್ತಾ ಕೋವಿಡ್-19 ಕೊರೋನಾ ವೈರಸ್ ಸಂದರ್ಭದಲ್ಲಿಯೂ ಬೀದರ್ ಜಿಲ್ಲೆಯ ಅಭಿಮಾನಿಗಳು ಕೋವಿಡ್ ನಿಯಮಗಳ ಪಾಲನೆ ಮೂಲಕ ನನ್ನ 54ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಣೆ ಮಾಡುತ್ತಿದ್ದಾರೆ ಎಂದರು ನನ್ನ ಉಸಿರು ಇರುವವರೆಗೆ ನಾನು ಶೋಷಿತರ ಧ್ವನಿಯಾಗಿ ನಿಸ್ವಾರ್ಥ ಮನೋಭಾವದಿಂದ ಸೇವೆ ಸಲ್ಲಿಸುತ್ತೇನೆ ಕೋವಿಡ್-19 ಮೂರನೇ ನಿಯಂತ್ರಣಕ್ಕಾಗಿ ನನ್ನಂತಹ ಸಮಾಜ ಸೇವಕರನ್ನು ಬಳಸಿಕೊಳ್ಳಬಹುದು ಎಂದರು ಈ ಕಾರ್ಯಕ್ರಮದಲ್ಲಿ ರಾಜು ಕಡ್ಡಳ ಸುಪುತ್ರ ಚಾಪಟ್ ಕಡ್ಡಳ ಅವರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಹಿರಿಯ ನಾಯಕರು ನೂರಾರು ಅಭಿಮಾನಿಗಳು ಸೇರಿದಂತೆ ಅನೇಕರು ಇದ್ದರು ಇಸ್ ಎ ಗ್ರೇಟ್ ಲೀಡರ್ ಒಂದು ದಿನ ಎಂಪಿ ಆಯ್ತಾರ ಇವೆಲ್ಲ ಯಾಕೆ ತಂದ್ರಿ ಸಾಕಿರ್ತಾರೆ ಏನ್ರ ಸಿನಿಮಂಡಲ್ ಮೊತ್ತವಾಗಿ
ಬರ್ರಿ ಸುಂದರ್ ನಿಮ್ಮ ಹಸ್ಬೆಂಡ್ ಬಾರಿ ಏನು ಯಾರು ಮಾಡ್ತಾರೆ ಪ್ರತಿ ಕ್ರೈಸ್ತವರ ಬಡವರ ನಾಯಕರು ಎಲ್ಲ ವಿಷಯದಲ್ಲಿ ಆಪತ್ಕಾಲದಲ್ಲಿ ನಂಬಿಕೊಮ್ಮ ಸಹಾಯಕರು ಮತ್ತು ಇವತ್ತಿನ ದಿವಸ 54ನೇ ಜನ್ಮದಿನ ಜಪಿಸುತ್ತಿದ್ದಂಥ ನಮ್ಮ ಸಹೋದರರು ಆತ್ಮೀಯರು ಕಡಿಯಾಳ್ ರಾಜಣ್ಣವರ ಜನ್ಮದಿನಕ್ಕೆ ನಾವು ಬರಲಿಕ್ಕಾಗಿ ದೇವರು ಕೊಟ್ಟಿದ್ದ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರ. ಮತ್ತು ಮುಖ್ಯವಾಗಿ ಇಂಥ ನಾಯಕರು ಜಿಲ್ಲೆಗೆ ಅಲ್ಲ, ರಾಷ್ಟ್ರಕ್ಕೆ ಅಲ್ಲ, ದೇಶಕ್ಕೆ ಪ್ರತಿ ಒಂದು ಪ್ರದೇಶದಾಗ ಅನೇಕರಿಗೆ ಉಪಕಾರಕ್ಕೋಸ್ಕರ ಮತ್ತು ದೇವ್ರಿಗೆ ಮಹಿಮೆಗೋಸ್ಕರ ಪ್ರಜರಿಗೆ ಸಂತೋಷ ಪಡಿಸೋಕ್ಕೋಸ್ಕರ ಆಪತ್ಕಾಲದಲ್ಲಿ ಯಾರು ಅರ್ಧರಾತ್ರಿಗೆ ಫೋನ್ ಮಾಡಿದ್ರು ಅವರಿಗೆ ನಾ ಇದ್ದಿನ ನಿಮಗೆ ಭರವಸೆ ಕೊಡ್ಲತ್ತಿನಂಥೇಳಿ ಹಾಸ್ಪಿಟಲ್ ಆಗಲಿ ಮತ್ತು ಯಾವುದೇ ವಿಷಯ ಆಗಲಿ ಪ್ರತಿ ವಿಷಯಗಳಲ್ಲಿ ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ನಿಮಗೆ ಸಹೋದರ ಆಗಿದ್ದೀನಿ, ನಾನು ನಿಮ್ಮ ಮನೆ ಮತ್ತು ಕುಟುಂಬ ವ್ಯಕ್ತಿ ಆಗಿದ್ದೀನಿ ಅಂತೇಳಿ ಭರವಸೆ ಕೊಡುತ್ತಾ ಎಲ್ಲ ವಿಷಯದಲ್ಲಿ ಅವ್ರಿಗೆ ಸಹಾಯಕರವಾಗಿ ನಿಂದಿರ್ತಾ ಯಾರಿಗೂ ಹಿಂದಕ್ಕೆ ಮಾಡಲ್ದೆ ಪ್ರತಿಯೊಬ್ಬರನ್ನು ಅಂಗೀಕರಿಸ್ತಾ ಕುಲ ಮತ ಭೇದ ಇಲ್ಲದೇ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದಂಥ ನಮ್ಮ ಆತ್ಮೀಯರು ಮತ್ತು ಪಕ್ಷಪಾತ ಇಲ್ಲದಂತೆ ಮತ್ತು ಯಾವ ಭೇದ ಭಾವನೆ ಇಲ್ಲದಂತೆ ಎಲ್ಲ ಜನರಿಗೆ ಆಶೀರ್ವಾದಕರವಾಗಿ ಎಲ್ಲ ಜನರಿಗೆ ಉಪಕಾರವಾಗಿ ಎಲ್ಲ ಜನರಿಗೆ ಸಹಕಾರವಾಗಿ ನಿಂತಿದ್ದಂಥ ನಮ್ಮ ಕಡೆಯಲ್ ರಾಜನವ್ರ ಜನ್ಮದಿನಕ್ಕಾಗಿ ನಾವು ಬರಲಿಕ್ಕಾಗಿ ದೇವರು ಕೊಟ್ಟಿದ್ದ ಕೃಪೆಗಾಗಿ ಇಂಥ ಜನ್ಮದಿನ ಅನ್ನೋದು ಜರ್ಸ್ಲತ್ತಿಗೆ ನಾವು ಸಂತೋಷ ಅನಿಸ್ತಾಯಿದೆ. ಈ ವಿಷಯ ಪ್ರತಿ ಮತ್ತು ಜನರಿಗೂ ಇಂಥ ನಾಯಕರು ಇರಬೇಕಂತೆ ನಾವು ನಮ್ಮ ಹೃದಯಪೂರ್ವಕವಾಗಿ ನಮ್ಮ ಕಡೆಯಿಂದ ಒಂದು ದೈವಜನರಾಗಿ ನಾವು ಆಶೀರ್ವದಿಸ್ಲಕ ದೀವಿಸ್ಲಕ ಜಹೀರಾಬಾದ್ ಪ್ರದೇಶದಿಂದ ತೆಲಂಗಾಣ ಪ್ರಾಂತದಿಂದ ದೈವಜನರಾಗಿ ಒಂದು JSHM ಸಭೆ ಮುಖಾಂತರ ರವೀಂದ್ರ ಪಾಲ್ ಅಂತ ನಾ ಬಂದು ಅಣ್ಣವರಿಗೆ ರಾಜಣ್ಣವರಿಗೆ ಕಡಲರಾಜನವ್ರಿಗೆ ನಾನು ಆಶೀರ್ವದಿಸ್ಲಕ್ಕಾಗಿ ದೀವಿಸ್ಲಕ್ಕಾಗಿ ಈ ಜನ್ಮದಿನ ವಿಷಯದಲ್ಲಿ ಇನ್ನೂ ಮುಂದಕ್ಕೂ ಉನ್ನತ ಸ್ಥಾನ ಅವ್ರು ಹೊಂದ್ಕೋಬೇಕಂತೆ ನಾ ಕೇಳ್ಕೊತಾ ಈ ಮಾತು ಮುಗಿಸ್ತಾ ಇದ್ದೀನಿ. ರಾಜು ಕಡಿಯಾಳ್ ಸಾಹಬ್ಗೂ ದಿಲ್ಕಿ ಗೆಹರಾಯಿಯೂ ಸೇ ಉನ್ಕಿ ಜನ್ಮದಿನ ಪೇ ಮುಬಾರಕ್ಬಾದ್ ಪೇಶ್ ಕರ್ತಾ ಹೂಂ. ये एक नौजवान नेता हैं जो बीदर में ख़ास तौर पे दीन दलित लोगों में, पिछड़े लोगों में, गरीब लोगों में हमेशा उनकी आवाज़ बनकर सबके सामने उभरते रहते हैं. इनकी समाज को, बीदर को ज़रूरत है और ख़ास तौर पे हमारे देश में सेक्युलरिज्म की बका के लिए उनका जो हमेशा हमारा संघर्ष है उसमें उनका साथ रहता है. मैं इसलिए उनको इस मौके पर दुआ देता हूँ, उनके लिए प्रेरित करता हूं कि ऊपर वाला उनको सेहत दे, उम्र दे और उनका उज्जवल भविष्य दे. ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ. ಇಂತ ಒಂದು COVID-19 ಅಲ್ಲಿ ಎಲ್ಲ ಹಿರಿಯರು, ದೇವಸೇವಕರು ಮತ್ತು ಮುಖಂಡರು ನನ್ನನ್ನು ಬಂದು ಆಶೀರ್ವದಿಸಿದರ ಅವರಿಗೆ ನಾನು ಬಹಳ ಚಿರಋಣಿಯಾಗಿದ್ದೀನಿ. COVID-19 ಏನು ಇಂಥ ಕರೋನಾ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಜಾಗೃತಿ ಜನರಿಗೆ ಜಾಗೃತಿ ಮೂಡಿಸಲು ಅನೇಕ ನಾನಾ ಥರದ ಹೋರಾಟ ಮಾಡಿದ್ದೀವಿ. ಇವತ್ತು ಇಂಥ ಮಹಾಮಾರಿ ಕರೋನಾ ಈ ದೇಶದಿಂದ ಹೋಗಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ. ಯಾಕೆಂದರೆ ಈ ಕರೋನಾದಿಂದ ಯಾವುದೇ ಔಷಧಿ ಇಲ್ಲ, ಆದರೂ ಕೂಡ ಸರ್ಕಾರ ಕೂಡ ಹೆಚ್ಚಿನ ರೀತಿಯಿಂದ ಕಾಳಜಿ ವಹಿಸಿ ಈ ಮೂರನೇ ಅಲೆ ಬರದಂತೆ ಈ ಅಲೆಯಲ್ಲಿ ಹೆಚ್ಚಿನ ರೀತಿಯಿಂದ ಕಾಳಜಿ ವಹಿಸಿ ಸೇವೆ ಮಾಡಬೇಕು ಮತ್ತು ನಮ್ಮಂಥ ಹೋರಾಟಗಾರರ ಸಹಾಯ ತಗೋಬೇಕು. ನಾವು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಬಡವರ ಸೇವೆ ದೇವರ ಸೇವೆ ಅಂತ ತಿಳ್ಕೊಂಡು ಇವತ್ತು ಬಡವರ ಮಧ್ಯದಲ್ಲಿ ನಿಂತೀನಿ. ಇವತ್ತು ಈ ಬಡವರು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ಇವರ ಉಸಿರಿರುವವರಿಗೆ ಇಂಥ ದೀನ ದಲಿತರು ಶೋಷಿತರ ವರ್ಗದ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ. ಯಾವುದೇ ನಿರೀಕ್ಷೆ ಇಲ್ಲದೆ ಈ ಜನರ ಸೇವೆ ಮಾಡಬೇಕೆಂಬ ಒಂದೇ ಒಂದು ನಿಟ್ಟಿನಲ್ಲಿ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಮಾಧ್ಯಮ ವರ್ಗದವರು ಬಂದು ನನ್ನನ್ನು ಆಶೀರ್ವದಿಸಿದಿರಿ.
ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ 4000 ರೂಪಾಯಿ ಬೆಲೆ ನಿಗದಿಗೊಳಿಸಬೇಕು ಸೇರಿದಂತೆ 87 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ನಿಶಾನೆ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರ ನೇತೃತ್ವದ ಜಿಲ್ಲಾ ರೈತರ ನಿಯೋಗ ದೆಹಲಿಯಲ್ಲಿ ಕೇಂದ್ರ ರಾಜ್ಯ ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವ ಶೋಭಾ ಕರಂದ್ಲಾಜೆ ಅವರನ್ನು ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದೆ। तोगरी दीर्घ अवधि बड़े आगे वर्ष बड़े बरतने एमएसपि बेले कड़े कनिष्ठ 8500 रूपाय निगदिपड़ू कृषि क्षेत्र वासव मन दन को फार्म हौस रात्रि वे व्युत पूरे ಕಾಡು ಪ್ರಾಣಿಗಳಿಂದ ರಕ್ಷಣೆ ನೀಡಬೇಕು। ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆ ಉತ್ತಮವಾಗಿದ್ದು ಖಾಸಗಿ ಕಂಪನಿಗೆ ವಹಿಸಿರುವುದರಿಂದ ರೈತರಿಗೆ ಅನುಕೂಲವಾಗಿದೆ, ಕಂಪನಿಗಳಿಗೆ ಲಾಭವಾಗುತ್ತದೆ। ಅದರಿಂದ ವಿಮೆ ಸಂಸ್ಥೆಯು ಸರ್ಕಾರದ ಸಹಕಾರ ಸಂಘದಲ್ಲಿ ಕಾರ್ಯನಿರ್ವಹಿಸಿದಲ್ಲಿ ಅನುಕೂಲವಾಗುತ್ತದೆ, ಖಾಸಗಿ ಕಂಪನಿಗಳ ಮೋಸ ತಪ್ಪುತ್ತದೆ। ಪ್ರಧಾನಮಂತ್ರಿ ಫಸಲ ಭೀಮಾ ಯೋಜನೆ ಹೆಸರಿಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ ಎಂದು ಮನವಿ ಪತ್ರದ ಮೂಲಕ ಕೋರಿದ್ದಾರೆ। ಹೊಲದಲ್ಲಿ ರೈತರು ಬೆಳೆದ ಬೆಳೆಗಳು ಕಾಡು ಪ್ರಾಣಿಗಳು ಹಾಗೂ ಮಳೆ ಮತ್ತು ವಿದ್ಯುತ್ ಅವಘಡ ಸೇರಿದಂತೆ ಇನ್ನಿತರ ಕಾರಣದಿಂದ ಹಾನಿಯಾದರೆ ಅದಕ್ಕೆ ವೈಜ್ಞಾನಿಕವಾಗಿ ಅಂದರೆ ಬೆಳೆಯ ಪೂರ್ತಿ ಹಣ ಕೊಡಬೇಕು, ಇಲ್ಲದಿದ್ದರೆ ರೈತರು ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆಯಂತಹ ಹಾದಿಯಲ್ಲಿ ನಡೆಯುತ್ತಾನೆ। ಇದನ್ನು ಕೇಂದ್ರ ಸರ್ಕಾರ ತಪ್ಪಿಸಬೇಕು। ರೈತರ ಹೊಲದ ಮೇಲೆ ಬೆಳೆ ಸಾಲ ಕಡಿಮೆ ಕೊಡಲಾಗುತ್ತದೆ, ಒಬ್ಬ ರೈತನಿಗೆ ಕನಿಷ್ಠ 1 ಲಕ್ಷದಿಂದ 10 ಲಕ್ಷ ರೂಪಾಯಿ ವರೆಗೆ 0% ಬಡ್ಡಿಯಲ್ಲಿ ಕೊಡಬೇಕು। ಸರ್ಕಾರಿ ನೌಕರರಂತೆ ರೈತರಿಗೂ ಬೆಳೆದ ಬೆಳೆಗೆ ವರ್ಷಕ್ಕೆ 10% ಬೆಲೆ ಹೆಚ್ಚಿಸಬೇಕು ಎಂದು ಮನವಿ ಪತ್ರದಲ್ಲಿ ವಿನಂತಿಸಿಕೊಳ್ಳಲಾಗಿದೆ। ಭಾರತವೆಂದರೆ ಕೃಷಿ, ಕೃಷಿವೆಂದರೆ ಭಾರತ ಎಂಬ ಮಾತಿದೆ। ಆದರೆ ಇಂದು ದೇಶಕ್ಕೆ ಅನ್ನ ನೀಡುವ ಅನ್ನದಾತರು ಸರ್ಕಾರದ ನೀತಿ, ಪ್ರಕೃತಿ ವಿಕೋಪ, ಮಾರುಕಟ್ಟೆ ಬೆಲೆ ಏರಿಳಿದಂತೆ ಸಾಲಗಾರರು ಆಗಿದ್ದಾರೆ। ದೇಶದ ರೈತರು ಎಲ್ಲರಂತೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಬದುಕಬೇಕಾದರೆ ಈ ಮೇಲಿನ 7 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೋರಲಾಗಿದೆ। ರಾಜ್ಯದ ಹೆಮ್ಮೆಯ ಪುತ್ರಿ ಶೋಭಾ ಕರಂದ್ಲಾಜೆ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ಕೃಷಿ ಮಂತ್ರಿಯಾಗಿ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ। ನೂತನ ಕೇಂದ್ರ ರಾಜ್ಯ ಸಚಿವ ಶೋಭಾ ಕರಂದ್ಲಾಜೆ ಅವರಿಗೆ ಅಭಿನಂದಿಸಿದ್ದಾರೆ। ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ನಿಶಾನೆ ಬೀದರ್ ಜಿಲ್ಲಾ ಘಟಕದ ನಾಗಶೆಟ್ಟಿ ಲಂಜವಡೆ, ವಿಠಲ್ರಾವ್ ಮಾಸ್ಟರ್, ಸುಭಾಷ್ ಇಟ್ಗೆ, ಸಂತೋಷ್ ಬಿಜಿ ಪಾಟೀಲ್, ವಿಜಯಕುಮಾರ್ ಕಾರಬಾರಿ ಮತ್ತು ಕರಬಸಪ್ಪ ಹುಡುಗಿ ಅವರು ಸೇರಿದಂತೆ ಇತರರು ಇದ್ದರು। ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಚಿವ ಸಂಪುಟದಲ್ಲಿ ಪ್ರಭು ಚವ್ಹಾಣ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಬಿಜೆಪಿ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಮಠಳ್ಕರ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು। ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ಪ್ರಭು ಚವ್ಹಾಣ್ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಅಹಮದಾಬಾದ್ ಪಟ್ಟಣದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವನಾಥ್ ಮಠಳ್ಕರ್ ಅವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸ ವ್ಯಕ್ತಪಡಿಸಲಾಯಿತು। ಪ್ರಭು ಚವ್ಹಾಣ್ ಅವರನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ಜಿಲ್ಲಾಧ್ಯಕ್ಷ ಶಿವನಾಥ್ ಮಠಳ್ಕರ್ ಅವರು ಮುಖ್ಯಮಂತ್ರಿಗಳನ್ನು ಅಭಿನಂದಿಸಿದ್ದಾರೆ। ಕಳೆದ 2 ವರ್ಷಗಳ ಕಾಲ ಉತ್ತಮ ಮಂತ್ರಿಗಳಾಗಿ ಕೆಲಸ ಮಾಡಿದ ಚವ್ಹಾಣ್ ಅವರು ಬುಧವಾರ ಬೊಮ್ಮಾಯಿ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ಅಭಿನಂದಿಸಿದ್ದಾರೆ। ಸಚಿವರಾಗಿ ಚವ್ಹಾಣ್ ಅವರು ತಮ್ಮ ಹಿಂದಿನ ಅವಧಿಯಂತೆ ಮುಂದೆ ಕೂಡ ಸಕ್ರಿಯವಾಗಿ ಅಭಿವೃದ್ಧಿ ಕೆಲಸ ಮಾಡುವ ಮೂಲಕ ಸಮಾಜದ ಎಲ್ಲ ವರ್ಗಗಳ ಒಳಿತಿಗೆ ಕೆಲಸ ಮಾಡುವ ಮೂಲಕ ಜನಪ್ರಿಯತೆ ಪಡೆಯುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ। ಬೀದರ್ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಕೂಟ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ಸಂದಿರುವ ಶುಭ ಸಂದರ್ಭದ ಸವಿನೆನಪಿನಲ್ಲಿ ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಾನ ಜಿಲ್ಲಾಧಿಕಾರಿಗಳು ಬೀದರ್ ಅವರ ಆದೇಶದ ಮೇರೆಗೆ ಐತಿಹಾಸಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಉಳ್ಳ ಸಂಸ್ಥೆಗಳಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿವೆ। ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರ ಸಿದ್ರಾಮ್ ಶಿಂದೆ ಬೀದರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಬೀದರ್ನಲ್ಲಿ ಐತಿಹಾಸಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯುಳ್ಳ 10 ಸಂಸ್ಥೆಗಳನ್ನು ಗುರುತು ಮಾಡಿ ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ। ಈ ಕಾರ್ಯಕ್ರಮ 8ನೇ ಕಾರ್ಯಕ್ರಮವಾಗಿದೆ। ಭಾರತ ದೇಶದ ಸ್ವಾತಂತ್ರ್ಯ ಉತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಮತ್ತು ಮುಂದಿನ ಯುವ ಪೀಳಿಗೆಗೆ ಸ್ವಾತಂತ್ರ್ಯ
वीर योधर आदर्श देशभक्ति आचार विचार मनदट्टु निट्टिनल्ली कार्यक्रम एर्पडिसलागुत्तदे एंदु तिळिसिदरु। कार्यक्रम उद्घाटकरागि आगमिसिद शिवनंद मेत्रे मान्य तहसीलदारर हागू तालूका दंडाधिकारिगळु होलसूर कार्यक्रम उद्घाटिसि मातनाडुत्ता जिल्लाडळितदिंद आचरिसुत्तिरुव स्वातंत्र्य उत्सवद अमृत महोत्सव कार्यक्रम तुंबा अर्थपूर्णवादंतद्दु। मान्य जिल्लाधिकारिगळाद आर रामचंद्रन सर अवरिगे अभिनंदनेगळु। मोदलागि ई कार्यक्रम गुरुट ग्रामदल्लि हम्मिकोळ्ळलागुत्तिरुवुदु ನಿಜಕ್ಕೂ ಸಾರ್ಥಕವಾಗುತ್ತದೆ। ದೇಶ ಸ್ವಾತಂತ್ರ್ಯ ಕಂಡಿದರು ನಿಜಾಂ ಆಡಳಿತದ ರಾಜಕಾರರ ಕಪಿ ಮುಷ್ಟಿಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗವನ್ನು ಮುಕ್ತಗೊಳಿಸಲು ನಡೆದ ಹೋರಾಟದ ನೆಲ ಇದಾಗಿದೆ। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ। ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ। ವಂದನೆಗಳು।